ಇವತ್ತಿನ ದಿನ ನಾನು ನಿಮಗೆ ಬದನೆಕಾಯಿ ಪಲ್ಯವನ್ನು ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ನನಗೆ ಏನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ನೋಡಿ. ನಾನು ಎರಡು ಮೂರರಷ್ಟು ಮೂರು ಬ್ರಿಂಜಾಲ್ ಅಂದರೆ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದೇ ಥರ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಇದು ಮಸಾಲೆ ಪೌಡರ್ ಆಯಿತಾ. ನೆಕ್ಸ್ಟು ಅರಶಿನ ಪುಡಿ, ಆನಂತರ ಕರಿಬೇ ಸೊಪ್ಪು, ನೆಕ್ಸ್ಟು ಜೀರಿಗೆ, ಉಪ್ಪು, ಜೊತೆಗೆ ಇದಕ್ಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಚೆನ್ನಾಗಿ ಟೇಸ್ಟ್ ಆಗಬೇಕಂದ್ರೆ ಗುರಳ್ ಪುಡಿ ಪೌಡ್ರನ್ನು ಹಾಕ್ತಾರೆ. ಇನ್ ಕೇಸ್ ಆಫ್ ಗುರಳ್ ಪೌಡ್ರ್ ಇಲ್ಲದೆ ಇರೋರು ಕೊಬ್ಬರಿ ಅಥವಾ ಶೇಂಗಾವನ್ನು ರುಬ್ಕೊಂಡು ಹಾಕ್ಕೋಬೋದು. ಈ ಬದನೆಕಾಯಿ ಏನಿದೆ ಅಲ್ಲ ಇದನ್ನು ಕಟ್ ಮಾಡಿ ಹಾಗೆ ಇಟ್ಕೋಬಾರ್ದು, ನೀರೊಳಗಡೆ ಹಾಕಿಟ್ಕೋಬೇಕು. ನಾನು ಕೂಡ ನೀರೊಳಗಡೆ ಹಾಕಿಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ನಾ ಕೆಳಗಡೆ ಇದೆ ನೀರು. ಸೊ ಈ ಥರ ನೀರೊಳಗಡೆ ಹಾಕಿಟ್ಕೊಂಡ್ರೆ ಅದು ಬೇಗ ಕಪ್ಪಗಾಗೋದಿಲ್ಲ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರೋಣ. ನಾನು ಬದನೆಕಾಯಿ ಪಲ್ಯವನ್ನು ಮಾಡೋದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು, ಬಟ್ ನಾನು ಕಡಿಮೆ ಎಣ್ಣೆ ಯೂಸ್ ಮಾಡೋದ್ರಿಂದ ಸೊ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಅಂದರೆ ಅರ್ಧ ಸ್ಪೂನಿಗಿಂತ ಕಡಿಮೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಯಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಲ್ವಾ ನೋಡಿ, ಈ ಥರ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಇದಕ್ಕೆ ಕರಿಬೇ ಸೊಪ್ಪನ್ನು ಹಾಕ್ಕೊಳ್ಬೇಕು. ನಮ್ಮ ತಾಯಿ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಬದನೆಕಾಯಿ ಪಲ್ಯ. ಆ್ಯಕ್ಚುಲಿ ನನಗೆ ಅದೇ ಫೇವ್ರೇಟು. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಅದು. ಆನಂತರ ನಾವು ಇದಕ್ಕೆ ಎತ್ತಿಟ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಇದು ಕಲರ್ ಚೇಂಜ್ ಆಗಿದೆ. ಸೊ ಇದಕ್ಕೆ ನಾವೀಗ ಎತ್ತಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಪೀಸಸ್ ನಾನು ಹಾಕೋಣ. ನಾನು ನೀರು ತೆಗೆದಿಟ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ನೀರನ್ನ ಹೊರಗೆ ತೆಗೆದ್ಬಿಟ್ಟು ಬದನೆಕಾಯಿ ಮಾತ್ರ ಹಾಕ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇನ್ನೂ ಸ್ವಲ್ಪ ಆಗಲಿ, ಇನ್ನೂ ಸ್ವಲ್ಪ ಇದೇ ಥರ ಫ್ರೈ ಆಗಬೇಕು. ಆನಂತರ ನಾವಿದಕ್ಕೆ ರಿಮೈನಿಂಗ್ ಇಂಗ್ರೀಡಿಯೆಂಟ್ಸ್ನ ಹಾಕೋಣ. ಚೆನ್ನಾಗಿ ಫ್ರೈ ಆಗಿದೆ. ಸೊ ನಾವೀಗ ಇದಕ್ಕೇನು ಮಾಡೋಣ, ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿಯನ್ನು ಹಾಕೋಣ. ಮಸಾಲೆ ಪೌಡ್ರನ್ನು ಇದು ಅಷ್ಟೇ, ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇರಬೇಕು ಅಷ್ಟನ್ನು ಹಾಕೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ಉಪ್ಪು ಯಾವ ಪ್ರಮಾಣದಲ್ಲಿ ತಿಂತಿರಲ್ಲ ಆ ಬೇಸ್ ಮೇಲೆ ಹಾಕ್ಕೊಳ್ಳಿ. ಹಸಿ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ನಿಮ್ಗೆ ಆಗಲೇ ಇದ್ರೊಳಗಡೆ ತೋರಿಸಿರಲಿಲ್ಲ ಅಲ್ವಾ. ಸೊ ಇದು ನೋಡಿ, ಹಸಿ ಖಾರನೂ ಹಾಕ್ಕೊಳ್ಬೇಕು ಆಯಿತಾ. ನಿಮ್ಮ ಖಾರ ಇಲ್ಲದೆ ಹೋದರೆ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಫಸ್ಟು ಎಣ್ಣೆ ಕಾಯಿಸ್ತೀರಲ್ವ ಅದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅಂದರೆ ಅದು ಬೇಗ ಖಾರ ಬಿಟ್ಕೊಳ್ಳುತ್ತೆ. ಈಗ ಇದನ್ನು ಚೆನ್ನಾಗಿ ಫ್ರಿಜ್ಜಿ ಕದಡ್ಸೋಣ. ನೆಕ್ಸ್ಟ್ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಹಾಕೊಳ್ಳೋಣ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ಬದನೆಕಾಯಿ ಆಗಲಿ ಅಥವಾ ಕ್ಯಾಪ್ಸಿಕಮ್ ಪಲ್ಯ ಮಾಡಿದರೆ ಬೆಲ್ಲ ಮತ್ತು ಹುಳಿ ಎಷ್ಟಿರುತ್ತಲ್ವ ಅದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ. ನೀವು ಅವನ್ನ ಯಾವ ಥರ ಹಾಕ್ತೀರ ಅನ್ನೋದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ. ನಾನು ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಹಾಕ್ತಾ ಇದ್ದೀನಿ, ಇದು ಗುರಳ್ ಪೌಡ್ರ್ ಅಂತ. ಇದು ನಿಮಗೆ ಗುರಳ್ ಪೌಡ್ರ್ ಇಲ್ಲದೆ ಹೋದರೆ ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಳ್ಳಿ. ಇಲ್ಲ ಅದು ಇಲ್ಲ ಅಂದರೆ ಕೊಬ್ಬರಿ ತುರಿ ಇರುತ್ತಲ್ವಾ ಅದನ್ನು ಚೆನ್ನಾಗಿ ಗ್ರ್ಯಾಂಡರ್ಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಹಾಕಿದರೂ ಟೇಸ್ಟ್ ಆಗುತ್ತೆ, ಟೇಸ್ಟ್ ಬರುತ್ತೆ. ಸೊ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದರಲ್ಲಿ ನಾನು ಇದಕ್ಕೆ ಹುಣಸೆ ಹುಳಿನ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ ಕೇಸ್ ಆಫ್ ರಸ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ರಸ ಬೇಡ ಅನ್ನೋದಾದರೆ ತಿಕ್ನೆಸ್ ಇರಬೇಕನ್ನೋದಾದರೆ ಇಷ್ಟ ಬಿಡಿ. ಈಗ ಇದನ್ನು ಒಂದು ಫ್ಯೂ ಮಿನಿಟ್ಸ್ ಬಾಯ್ಲ್ ಮಾಡೋಕ್ಕಿಡೋಣ. ಜಾಸ್ತಿ ಅಂದರೆ ಎರಡು ಬೆಲ್ಲ ಮತ್ತು ಹುಳಿ ಎರಡು ಮಿಕ್ಸ್ ಆಗಬೇಕು. ಇಲ್ಲಿ ಮೇನ್ ಅದೇ ಇರುತ್ತೆ, ಬೆಲ್ಲ ಹುಳಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆದ ನಂತರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಹೊತ್ತು ಇದು ಬಾಯ್ಲ್ ಆಗಲಿ. ಈಗ ನಾನು ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಕರೆಕ್ಟಾಗಿ ಬಾಯ್ಲ್ ಆಗಿದೆ. ಸೊ ಈಗ ನಾವು ಗ್ಯಾಸ್ನ ಆಫ್ ಮಾಡಬೇಡ. ಅದಕ್ಕೆ ಮುಂಚೆ ಫಸ್ಟು
ಇದಕ್ಕೊಂದು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.